ಆಜಾಂಗಾಗಿ 15 ನಿಮಿಷ ಬಜನೆ ಬಂದ್ ಮಹಾರಾಷ್ಟ್ರ ಸರ್ಕಾರ ಆದೇಶ ಮುಸ್ಲಿಮರ ಪವಿತ್ರ ರಂಜಾನ್ ಹಬ್ಬದ ನಿಮಿತ್ತ ನಡೆಯತಾ ಇರುವಂತಹ ಉಪವಾಸದ ಹಿನ್ನೆಲೆಯಲ್ಲಿ ಆಚಾರ ನಡೆಯುವ ಮೊದಲಿನ 15 ನಿಮಿಷ ಮತ್ತು ನಂತರದ 15 ನಿಮಿಷ ಯಾವುದೇ ರೀತಿಯ ಭಜನೆಯನ್ನ ಮಾಡುವಂತಿಲ್ಲ ಎಂದು ಮಹಾರಾಷ್ಟ್ರ ಸರ್ಕಾರ ಮಹತ್ವದ ಆದೇಶವನ್ನ ನೀಡಿದೆ ಮಹಾರಾಷ್ಟ್ರದಲ್ಲಿ ತಾರಕಕ್ಕೆ ಏರಿರುವ ಮಸೀದಿಗಳ ಧ್ವನಿವರ್ಧಕ ವಿಚಾರ ವಿವಾದ ಮತ್ತು ಸಂಘರ್ಷಕ್ಕೆ ತಿರುವನ್ನ ಶಂಕೆ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಸರ್ಕಾರ ಒಂದು ಮಹತ್ವದವಾದ ನಿರ್ಧಾರವನ್ನ ಕೈಗೊಂಡಿದೆ ಮುಂದಿನ ಆದೇಶದವರೆಗೆ ಆಚಾರ ನಡೆಯುವ ಮೊದಲಿನ 15 ನಿಮಿಷ ಮತ್ತು ನಂತರದ 15 ನಿಮಿಷದ ಅವಧಿಯಲ್ಲಿ ಯಾವುದೇ ರೀತಿಯಾದಂತಹ ಭಜನೆಯನ್ನ ಮಾಡುವಂತಿಲ್ಲ ಎಂದು ಆದೇಶವನ್ನ ಹೊರಡಿಸಿದೆ ಇದಲ್ಲದೆ ಧ್ವನಿವರ್ಧಕದಲ್ಲಿ ಹನುಮಾನ್ ಚಾಲೀಸ್ ಅಥವಾ ಭಜನೆಯನ್ನ ನುಡಿಸಲು ಅನುಮತಿಯನ್ನ ತೆಗೆದುಕೊಳ್ಳಬೇಕು ಎಂದು ಮಹಾರಾಷ್ಟ್ರ ಸರ್ಕಾರ ಘೋಷಿಸಿದ್ದು ಮಸೀದಿಯ 100 ಮೀಟರ್ಗಳ ಒಳಗೆ ಇದನ್ನ ಅನುಮತಿಸಲಾಗುವುದಿಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಈ ಉದ್ದೇಶ ಎಂದು ಹೇಳಿದ್ದಾರೆ ಈ ಕುರಿತು ಮಾತನಾಡಿದಂತಹ ನಾಸಿಕ್ ಸಿಪಿ ದೀಪಕ್ ಪಾಂಡೆ ಅವರು ಮೇ 3 ರವರೆಗೆ ಎಲ್ಲಾ ಧಾರ್ಮಿಕ ಸ್ಥಳಗಳಿಗೆ ಧ್ವನಿವರ್ಧಕಗಳ ಬಳಕೆಗೆ ಅನುಮತಿಯನ್ನ ಪಡೆಯುವಂತೆ ಸೂಚಿಸಲಾಗಿದೆ ಮೇ 3 ರ ನಂತರ ಯಾರಾದರೂ ಆದೇಶವನ್ನ ಉಲ್ಲಂಘಿಸುವುದು ಕಂಡುಬಂದರೆ ಉಲ್ಲಂಘಿಸುವವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ